ನಮಸ್ತೆ ಸ್ನೇಹಿತರೆ, ನಾವೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನರ ಕೈ ಸೇರಿದಂತಹ ಪ್ರಖ್ಯಾತ ಪುಸ್ತಕ ಯೋಗದಾಗೆಲ್ಲ ಐತೆ, ಏಗದಾಗೆಲ್ಲ ಐತೆ. ಮುಕುಂದರು ಸ್ವಾಮಿಗಳ ಕುರಿತು ಪುಸ್ತಕ, ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ಬರೆದದ್ದು. ಈ ಪುಸ್ತಕ ಓದ್ದವರಿಗೆಲ್ಲ ಈ ಭೂಮಿನೆಲ್ಲ ಸುತ್ತಾಡಬೇಕು ಅನ್ಸೋದು ಸಹಜ. ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಾಗ ಆ ಬೋರ್ಡನಹಳ್ಳಿಯಲ್ಲಿ ಆ ಕ್ಲಾಸ್ ಸ್ಕೂಲ್ ಟೀಚರ್ ಆಗಿದ್ದಂತಹ ಆ ಪ್ರಕೃತಿಯ ನಡುವೆ ಬೋರ್ಡನಹಳ್ಳಿ ಇದೆ, ಇಲ್ಲಿ ತಿಮ್ಮೇಗೌಡರ ಮನೆ ಇದೆ. ಆ ಸ್ಕೂಲ್ ಟೀಚರ್ ಆಗಿದ್ದಂತಹ ಕೃಷ್ಣ ಶಾಸ್ತ್ರಿಗಳು ಇದ್ದಂತಹ ಈ ಕಿಟಕಿ ಇದೇ ರೂಮಲ್ಲಿದ್ರು ಅವರು. ಆ ರೂಮು ಇವತ್ತು ನೋಡಿ, ಇವರು ನಮ್ಮ ಒಳಗಡೆ ತೋರಿಸ್ತೀನಿ. ಏಗದಾಗಲ್ಲೇ ಐತೆ ಸ್ವಾಮಿಗಳು ಬಂದಿರುವಂತಹ ರೂಮು. ಕೃಷ್ಣ ಶಾಸ್ತ್ರಿಗಳನ್ನ ಭೇಟಿಯಾಗೋಕೆ ಬರ್ತಾರೆ. ಇಲ್ಲಿ ನೋಡಿ, ಆಶ್ಚರ್ಯ ಆಗತ್ತೆ ನೋಡಿ, ಅಕ್ಷಯವಾಗಿದೆ ತೆಂಗಿನ ನಾರುಗಳಿಂದ. ಇಲ್ಲಿ ಯಾರಿಲ್ಲ ತೆಂಗಿನ ಗರಿಗಳು ನೋಡಿ. ಅಲ್ಲಿ ಒಳಗಡೆ ಮುಕುಂದರು ಸ್ವಾಮಿಗಳು, ಬೆಳಗರೆ ಕೃಷ್ಣ ಶಾಸ್ತ್ರಿಗಳ ಫೋಟೋ, ಪೂರಾ ತೆಂಗು ತುಂಬಿದೆ. ಏನು ಅಕ್ಷಯವಾಗಿದೆ, ಅದಕ್ಕೆ ಪವಿತ್ರ ಆತ್ಮಗಳು ನೆಲೆಸಿರೋ ಜಾಗ ಯಾವತ್ತು ಪವಿತ್ರವಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಗೆಳೆಯರೆ. ಇದು ತಿಮ್ಮೇಗೌಡರ ಮನೆ. ಈಗ ಬನ್ನಿ, ಕೆಲವು ಸಂಗತಿಗಳ ಮೆಲುಕು ಹಾಕೋಣ. ಹೇಳಿ ಸರ್, ಈ ಜಾಗದ ಬಗ್ಗೆ. ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ದೇವನೂರಲ್ಲಿ ಅವ್ರ ಉದ್ಯೋಗದಲ್ಲಿದ್ರು ಕೂಡ ಅವ್ರು ವಾಸ ಇದ್ದಿದ್ದು ಬೋಳ್ನಳ್ಳಿಯಲ್ಲಿ. ಬೋಳ್ನಳ್ಳಿ ತುಂಬಾ ಪರಮ ಪ್ರೀತಿಯಾದ ಊರು ಅವರಿಗೆ. ಅದು ತಿಮ್ಮೇಗೌಡರ ಮನೆಯಲ್ಲಿ ಈ ರೂಮಲ್ಲಿದ್ರು. ತಿಮ್ಮೇಗೌಡರ ಮನೆ ಈ ರೂಮಲ್ಲಿದ್ರು ಅವರು. ಮುಂಚೆ ಅವ್ರಿಗೆ ಇನ್ನೂ ಭೇಟಿ ಆಗಿತ್ತಿಲ್ಲ ಮುಕುಂದರು ಸ್ವಾಮಿಗಳು. ಆ ಟೈಮಲ್ಲಿ ಅವ್ರಿಗೆ ಮೈಯೆಲ್ಲ ಋಣ ಆಗ್ಬಿಟ್ಟು ಮಲ್ಕೊಂಡಿದ್ದಾಗ ಯಾರೋ ಬರ್ತಾರೆ ಅನಿಸ್ತಾ ಇತ್ತಂತ ಅವ್ರಿಗೆ. ಜೊತೆಗೆ ಮುಕುಂದರು ಸ್ವಾಮಿಗಳು ಬಂದನಂತೆ, ನೋಡಿದ್ರಂತ ಅವ್ರನ್ನ ಮಾತಾಡ. ಯಾರೋ ಜೋಗಯ್ಯ ಬಂದಿಯಾನೆ ಅಂತ ಇವ್ರು. ಆಮೇಲೆ ಬಂದು, ಏನಾ ಯಾಕೋ ನನ್ನೇ ಕಾಯ್ತಿದ್ಯಾನೋ ಅಂದ್ರಂತೆ. ಅವರು ಬೆಳಗ್ಗೆ ಕೃಷ್ಣಾಸ್ತ್ರಿಗಳು ಹೇಳಿದ ಮಾತುಗಳು, ನಾನು ಹೇಳ್ತಿಲ್ಲ, ಅವ್ರು ಹೇಳಿದ ಮಾತುಗಳು. ನಮಗೆ ತುಂಬಾ ಪರಮಾಪ್ತರ, ನಮ್ಗೆ ತುಂಬಾ ಬೇಕಾದವರು, ನಮ್ಮ ಗೌರವನ್ನು ನಮಗೆ ಪೂಜನೀಯರಾದ್ರಿಂದ ನಮ್ಮ ಹತ್ರ ಮಾತಾಡ್ತಿದ್ದ ಕೇಳಿದ ಮಾತು. ಬಂದು, ಏನಾಗಿದೆ ಬಟ್ಟೆನೂ ಹಾಕಾಕಿದ್ರು ಅಂತ, ಹೊದಿಯಾಕ್ ಹಾಕ್ತಿದ್ರು ಅಂತ, ಅಷ್ಟು ಮೈಯೆಲ್ಲ ಗಾಯ ಆಗ್ಬಿಟ್ಟಿತ್ತಂತೆ. ಆ ಟೈಮಲ್ಲಿ ಮುಕುಂದವ್ರ ಸ್ವಾಮಿಗಳು ಬಂದು, ಏನೋ ಪಾಪಿ ಹೋಗುತ್ತೆ ಬಿಡೋ, ನೀ ಯಾಕೆ ತಲೆ ಕೆಡ್ಸ್ಕೊತೀಯ, ಹೋಗುತ್ತೆ ಕಣ್ಬಿಟ್ಟು ಏನೋ ತಗೊಂಬಂದು ಹಚ್ಚಿದ್ರಂತೆ. ಒಂದೆರಡು ದಿವಸದಲ್ಲೇ ಗಾಯಗಳೆಲ್ಲ ವಾಸಿಯಾಗಿ ಮಾಮೂಲಿ ಸ್ಥಿತಿಗೆ ಬಂದು ಓಡಾಡೋ ಹಂಗ. ಜೀವಂತ ಆಗೋದೇ ಇಲ್ಲ, ಇನ್ನು ಬದುಕೋದೇ ಇಲ್ಲ ಅನ್ನೋ ಲೆವೆಲ್ಗೆ ಹೋಗಿರುತ್ತೆ ಅವ್ರ ಋಣ. ಕೀವು ರಕ್ತ ಸುರಿತಾರತ್ತೆ. ಹಾಗಾಗಿ ಏಯ್, ಬಂದದ್ದು ಹೋಗ್ಲೇಬೇಕು, ಹುಟ್ಟಿದ್ದು ಸಾಯ್ಲೇಬೇಕು, ಏನೋ ಬಂದ ಅತಿಥಿ ನಿಲ್ಲುವುದಿಲ್ಲ, ಈ ರೋಗ ಬಂದಿದೆ ಹೋಗತ್ತೆ ಕಣೋ ಅಂದ್ರಂತೆ. ಅದ ಹಂಗೆ ಹೊರಟೋಯ್ತಂತೆ. ಅದಿರ್ಲಿ, ಇನ್ನೊಂದು ಘಟನೆ ಹೇಳಿ. ನಿಮ್ ಹತ್ರ ಹೇಳ್ಕೊಂಡಿರೋದು ಬೆಳಗರೆ ಕೃಷ್ಣಶಾಸ್ತ್ರಿಗಳು ಬುಕ್ ಅಲ್ಲಿ ಬರ್ದಿದ್ದಾರೆ, ಆದ್ರೆ ಇವ್ರ ಹತ್ರ ಸ್ವತಃ ಕೆಲವು ಘಟನೆ ಹೇಳ್ಕೊಂಡು. ನಾನು ಕೃಷ್ಣಶಾಸ್ತ್ರಿಗೆ, ಏನಪ್ಪ ಬಾಡ ಪಾಡ ಅಂತ ಏನೇನೋ ಹೇಳ್ತೀರ ನಮಗೆ, ನೋಡ ನಾನು ನಂಬ ಹಂಗಿದ್ರು, ನಂಬು ಬಿಟ್ರು ಬಿಡು ಅಂತ ನೇರವಾಗಿ ಹೇಳ್ತಾ ಇದ್ರು ಸರ್ ಅವರು. ಹೇಳ್ಬೇಕಾದ್ರೆ ಏನು ನೀವ್ ಹೇಳಿ ನೋಡೋ, ಅಯ್ಯಂಗಾರ ಹೆಂಗತಿ ಪ್ರಸವ ವೇದನೆ ಆಗಿತ್ತು, ಅವ್ರ ಗಂಡ ಇತ್ತಿಲ್ಲ, ಪ್ರೈವೇಟ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು, ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಕಾಕೊಂಡಿದ್ರು ಆ ಯಮ್ಮನ್ನ. ಆಗ ದುಡ್ಡು ಇತ್ತಿಲ್ಲ ಪಾಪ ಆಗಿನ ಕಾಲದಲ್ಲಿ. ನಾನು ಕೃಷ್ಣಾಸ್ತ್ರಿ, ನಾನು ಗುರುಗಳು ಸ್ವಾಮಿಗಳು ಬಂದ್ವಿ ಅಲ್ಲಿಗೆ. ಬಂದಾಗ ಏನು ಅಂದ್ರೆ, ಇದನ್ನು ನೋಡಿದ್ರು ಎಲ್ಲ ಸ್ವಾಮಿಗಳು, ದುಡ್ಡಿಲ್ಲ ದುಡ್ಡಿಲ್ಲ ಅಂದಾಗ, ಹೋಗ ಶಾಸ್ತ್ರಿ ಕಾಗದ ಇದೆ ತಗೋವಾಗ ಅಲ್ಲಿ ಅಂದರು. ಆಗ ತಗೊಂಡು ನೋಡಿದ್ರೆ 100 ರೂಪಾಯಿ ನೋಟು ಕೊಡ ಅವ್ರಿಗೆ ಆ ಕಾಗದನ, ಅದನ್ನ ಯಾಕೆ ಇದು ಇಲ್ಲ ಅಂತೀಯ, ಆ ಕಾಗದ ತಾನೇ ಬೇಕಾಗಿರ್ತಾರೆ ಕೊಡ, ಕಾಗದ ಚೂರು ಅಂತ ಕೊಡಿಸಿದ್ರು. ಇದು ಸ್ವಾಮಿಗಳ ಪವಾಡದಕ್ಕೆ ಒಂದು ನಿದರ್ಶನ ಸರ್. ತುಂಬಾ ತುಂಬಾ ಸಂತೋಷ. ಈ ಪುಸ್ತಕ ಓದಿದವರಿಗೆಲ್ಲ ಈ ಜಾಗ ನೋಡ್ಬೇಕು ಅಂತ ಅನ್ಸೋದು ಸಹಜ ಕಣ್ರಿ. ಈ ಪುಸ್ತಕನ ಹಿಂದಿ ಅವತರಣಿಕೆಯನ್ನ ಮುಂಬೈಯಲ್ಲಿ ಸುಮಾರು 300 ಜನಕ್ಕೆ ಹಂಚಲಾಯ್ತು. ಅಷ್ಟು ಜನ ಇವನ ಹಿಂದೆ ಬಿದ್ದಿದ್ರು, ಆ ಜಾಗ ತೋರಿಸಿ ಜಾಗ ತೋರಿಸಿ ಅಂತ. ಇವತ್ತೇನೋ ಕಾರಣಾಂತರದಿಂದ ಇಲ್ಲಿ ಬರೋ ಹಾಗಾಯ್ತು. ತುಂಬಾ ತುಂಬಾ ಧನ್ಯವಾದ ಗೆಳೆಯರೆ. ಮತ್ತೆ ಮುಂದೆ ಅವರ ಮುಕುಂದೂರು ಸ್ವಾಮಿಗಳ ಸಮಾಧಿ ಹತ್ರ ನಾವು ಸೇರೋಣ.